ಕಿಚನ್ಗೆ ಸ್ವಾಗತ. ಈ ದಿನ ಬೆಳಗಿನ ತಿಂಡಿ ಜೋಳದ ಹಿಟ್ಟಿನ ಥಾಲಿಪೀಠ. ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಇವತ್ತು ಜೋಳದ ಹಿಟ್ಟಿನ ಥಾಲಿಪೀಠ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪು ಜೋಳದ ಹಿಟ್ಟು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನಾನು ಮಾಡ್ತಿರೋದು ವೆಜಿಟೇಬಲ್ ಹಾಕಿ, ಇಲ್ಲಿ ವೆಜಿಟೇಬಲ್ ಜೊತೆಗೆ ಈರುಳ್ಳಿ ಕೂಡ. ಕೆಲವರು ಈರುಳ್ಳಿ ತಿನ್ನಲ್ಲ, ಅದಕ್ಕೆ ಆ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಹಾಕಿದ್ದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು, ಜೀರಿಗೆ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅರಿಶಿನ ಪುಡಿ. ನಮ್ಗೆ ಹೇಗೆ ಖಾರ ಬೇಕೋ ಆ ರೀತಿ ಖಾರದ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಹಾಗೆ ಕ್ಯಾರೆಟ್, 2 ಕ್ಯಾರೆಟನ್ನ ತುರಿದಿಟ್ಕೊಂಡಿದ್ದೀನಿ. 1 ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೇನೆ 1 ದಪ್ಪ ಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ಇಲ್ಲೇನೆ ಸ್ವಲ್ಪ ಕಟ್ ಮಾಡಿ ಸಣ್ಣದಾಗಿ ಮಾಡಿಕೊಂಡು ಹಾಕೋಣ. ನೆಕ್ಸ್ಟು ತುರಿದದ್ದು ಗಜ್ಜರಿ ಅಥವಾ ಕ್ಯಾರೆಟ್, ಸ್ವಲ್ಪ ಇಂಗು, ಎಳ್ಳು, ಜೀರಿಗೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಎಳ್ಳು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸಣ್ಣ ಸ್ಪೂನಿಂದ 1/2 ಚಮಚ ಅಥವಾ 1/2 ಸ್ಪೂನು ಅರಿಶಿನ ಪುಡಿ, 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಇದನ್ನ ಒಂದು ಡೋ ತಯಾರು ಮಾಡಬೇಕು. ಮತ್ತೆ ಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಒಂದು ಡೋ ರೆಡಿ ಆಯ್ತು. ನೀವು ಚಿಕ್ಕ ಚಿಕ್ಕದ್ ಮಾಡಿದ್ರೆ 4 ಆಗತ್ತೆ, ದೊಡ್ಡ ದೊಡ್ಡದು ಮಾಡಿದ್ರೆ 2-3 ಈ ಹಿಟ್ಟಲ್ಲಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿಟ್ಕೊಂಡಿದ್ದೆ, ಬಟ್ ಇನ್ನೂ ಚಿಕ್ಕದಾಗಾದ್ರೆ ಹಿಟ್ಟು ಒಡ್ಕೊಳ್ಳಲ್ಲ. ಚೆನ್ನಾಗಿದೆ ಇದು ತುಂಬ. ಈ ಥರ ಎಷ್ಟು ಚೆನ್ನಾಗಿ ಸಣ್ಣಗಾಗಿದೆ. ಇನ್ನೂ ಬೇಕಂದ್ರೆ ಇನ್ನೂ ಮಾಡ್ಕೋಬಹುದು ನಾವು. ಇದು ತುಂಬ ಹೆಲ್ಪ್ ಆಗತ್ತೆ, ಇದು ತಗೊಂಡಿರೋದು ನಾನು ಶಾಪಿಂಗಿಗೆ. ನೋಡಿ ಇವಾಗ ಎಲ್ಲ ಈರುಳ್ಳಿನ ಹಾಕೋಣ. ಇದು ಈರುಳ್ಳಿ ಮಾಡಿದ್ರೆ ತುಂಬಾ ಚೆನ್ನಾಗಿ, ಬಟ್ ಯಾರು ತಿನ್ನಲ್ಲ ಅವರಿಗೆ ಆತರ
ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಕೂಡ ಹಾಕ್ಬೋದು, ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ. ಕೊತ್ತಂಬರಿ ಕ್ಯಾರೆಟ್ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಇಂಗು ಎಳ್ಳು ಅರ್ಧ ಸ್ಪೂನಷ್ಟು ಇದೆಲ್ಲ ಹಾಕಿ ಇವಾಗ ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನು ಹಾಕಿ ಕಲಸಬೇಕು. ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಆಯಿತು. ಇದನ್ನು ಒಂದು ಡೌ ಮಾಡಿ ಇಟ್ಕೋಬೇಕು. ಈ ಥರ ಕಲಸಿಡಬೇಕು. ಸ್ವಲ್ಪ ಮೆತ್ತಗಿರುತ್ತಿದು ಅಂದರೆ ತಟ್ಟಲಿಕ್ಕೆ ನಮ್ಗೆ ಹೇಗೆ ಬೇಕೋ ಆ ಥರ ಕಲಸಿಟ್ಕೋಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಗಟ್ಟಿ ಆದರೆ ತಾಲಿಪೆಟ್ಟು ಗಟ್ಟಿ ಬಂದ್ಬಿಡುತ್ತೆ. ಅರ್ಧ ಸ್ಪೂನ್ನಷ್ಟು ಎಣ್ಣೆನ ಸವರಿ ಚಪಾತಿ ತಗೋತೀವಲ್ಲ ದೊಡ್ಡ ಚಪಾತಿ ಮಾಡೋದು ಅದಕ್ಕಿಂತ ಸ್ವಲ್ಪ ದೊಡ್ಡದು ತಗೊಳ್ಬೇಕು. ಆಮೇಲೆ ಈ ಥರ ತಟ್ತಾ ಹೋಗಬೇಕು. ಭಾಳ ಟೇಸ್ಟಿ ಇರುತ್ತೆ. ಬೆಣ್ಣೆ ಮೊಸರು ಹಚ್ಕೊಂಡು ಇದಕ್ಕೆ ಸೈಡಲ್ಲಿ ಇಟ್ಕೊಂಡಾಗ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕಿನೂ ತಿನ್ಬೋದು ಅಥವಾ ಬೆಣ್ಣೆ ಇದ್ರೆ ಅಂತೀ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ ಮೇಲಿಂದ ಎಣ್ಣೆ ಈ ಹೋಲ್ಸ್ ಎಲ್ಲ ಹಾಕಿ ಮೇಲೆ ಕವರ್ ಮಾಡಿರ್ಬೇಕು. ಈ ಥರ ಕವರ್ ಮಾಡಿ 2-3 ಮಿನಿಟ್ಸ್ ಇಟ್ಟರೆ ಒಳಗಿಂದ ಚೆನ್ನಾಗಿ ಮೇಲಿನ ಭಾಗನೂ ಬೇಯುತ್ತೆ. ಕಡೆ ಭಾಗ ಚೆನ್ನಾಗಿ ಬೆಂದ್ಕೊಂಡಿದೆ, ಕೆಳಗಿನ ಭಾಗ ಇನ್ನು ಸ್ವಲ್ಪ ಆಗಬೇಕು. ಇದಾಯ್ತು. ನೆಕ್ಸ್ಟ್ ಇನ್ನೊಂದು, ಇವಾಗ ನೆಕ್ಸ್ಟ್ ಈರುಳ್ಳಿದು ಇದೇ ತರನೇ ತಟ್ಟಿ ಇಡಬೇಕು.
ಈರುಳ್ಳಿ ಅಲ್ವಾ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಒಂದು ಕಪ್ಗೆ ಮೂರು ತಾಲಿಪೆಟ್ ಆಗುತ್ತೆ. ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ ಫ್ಲೇಮ್ ದೊಡ್ಡದಾಗಿ ಇಟ್ಕೊಂಡು ಮೇಲೆ ಕವರ್ ಮಾಡಿ ಬೇಯಿಸ್ಬೇಕು. ಇದರಿಂದ 3 ನಿಮಿಷ ಆಯಿತು. ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಥಾಲಿಪೀಠ್ ಮೊಸರು ಮತ್ತು ಬೆಣ್ಣೆಯೊಂದಿಗೆ ರೆಡಿಯಾಗಿದೆ. ಹೆಲ್ದಿ ಆ್ಯಂಡ್ ಟೇಸ್ಟಿ. ಎಣ್ಣೆ ಕೂಡ ತುಂಬ ಕಮ್ಮಿ ಹಚ್ಚಿದ್ದೀನಿ ನೋಡಿದ್ರಲ್ಲ. ಈ ಮೂರು ಇದಕ್ಕೆ ಒಂದೊಂದು ಸ್ಪೂನ್ ಆದರೆ ಸಾಕು, ಅಷ್ಟೇ ಎಣ್ಣೆ ಹಿಡಿದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಯಾವಾಗಲಾದರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಪೌಷ್ಟಿಕಯುಕ್ತವಾದ ಹಾಗೂ ವಿಟಮಿನ್ ಭರಿತ ಥಾಲಿಪೀಠ ಚೆನ್ನಾಗಿತ್ತಲ್ವಾ? ಲೈಕ್ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕಾಣ್ತಾ ಇದೆ ಅಲ್ಲಿ, ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ನ್ಯೂ ವಿಡಿಯೋ ಕೂಡ ಮೇಲೆ ಟಾಪಲ್ಲಿ ಕಾಣ್ತಾ ಇರುತ್ತೆ. ಮರಿಬೇಡಿ, ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.